ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀನಿಧಿ. ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿದೆ. ನಾಲ್ಕು ದಿನ ಕಾಯಿರಿ. ಡಿಸಿಎಂ ಕಾರ್ಜೋಳ. ವಿಜಯಪುರ ಜಿಲ್ಲೆಯ ಕಾರ್ಜೋಳದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿದೆ, ಇನ್ನು ನಾಲ್ಕು ದಿನ ಕಾಯಿರಿ ಎಂದರು. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಕಾರ್ಜೋಳ, ಬಂದ್ ಕರೆ ನೀಡುವವರು ಮೊದಲು ಇತಿಹಾಸ ತಿಳಿದುಕೊಳ್ಳಿರಿ. ಮರಾಠಿಗರೂ ಸಹ ಕನ್ನಡಿಗರು, ಮರಾಠ ಸಮಾಜದ ಶಿವಾಜಿ ಮಹಾರಾಜರು ಕನ್ನಡಿಗರು ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದರು. ಮರಾಠಿಗರು ನಮ್ಮ ಅಣ್ಣ ತಮ್ಮಂದಿರು, ಅವರಲ್ಲಿ ಹಿಂದುಳಿದ ಜನ ಸಾಕಷ್ಟು ಇದ್ದಾರೆ. ಅವರ ಅಭಿವೃದ್ಧಿಗೆ ಸರ್ಕಾರ ಮರಾಠಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದೆ ಎಂದರು. ಐಎಂಎ ಹಗರಣದಲ್ಲಿ ಮಾಜಿ ಸಚಿವ ರೋಷನ್ ಬೇಗ್ ಬಂಧನಕ್ಕೆ ಸಂಬಂಧಿಸಿರುವಂತೆ ಪ್ರತಿಕ್ರಿಯಿಸಿದ ಅವರು, ಅದು ಕಾನೂನು ಪ್ರತಿಕ್ರಿಯೆ, ಅದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದರು. ತನಿಖೆ ನಡೆಯುತ್ತಿದೆ, ಸಿಬಿಐ ಇಡಿ ತನ್ನ ತನಿಖೆಯನ್ನು ನಡೆಸುತ್ತಿದೆ, ಹೀಗಾಗಿ ಅದರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದರು. ಅವರ ಪೂರ್ವಜರು ಬೆಳ್ಳಿಯಪ್ಪ, ಬೆಳ್ಳಿಯಪ್ಪ ಸೊರಟೂರಿನಿಂದ ಶಿಖರ್ ಚಿಕ್ಕಣಾಪುರ ಗುಳೆ ಹೋಗ್ತಾರೆ. ಅವತ್ತಿನ ಕಾಲದಲ್ಲಿ ಯಾಕೆ ಗುಳೆ ಹೋಗ್ತಾರೆ ಅಂದ್ರೆ, ಅವ್ರು ಗೋ ಸಂಪತ್ತು ದನಗಳ ಸಾಕಿದ್ರು, ಬರ ಬಿತ್ತು. ನಮ್ಮದು ಭರತ್ಗೆ ಹೆಸರಾದಂಥ ಜಿಲ್ಲೆಗಳು, ಬರ ಬಿತ್ತು, ದನಗಳಿಗೆ ಮೇವು ಸಿಗಲಿಲ್ಲ, ನೀರು ಸಿಗಲಿಲ್ಲ, ಅವ್ರು ಹೊಡ್ಕೊಂಡು ಗುಳೆ ಹೋಗ್ತಾರೆ. ಶಿಖರ್ ಚಿಕ್ಕಣಾಪುರ ಅಂತೇಳಿ ಮಹಾರಾಷ್ಟ್ರದಲ್ಲಿ ಇವತ್ತು ನಮ್ಮ ಜನ ಹೋಗ್ತಾರೆ ದೇವ್ರಿಗೆ. ಶಿಖರ್ ಅಂದ್ರೆ ಗುಡ್ಡದ ಮೇಲೆ ಒಂದು ಕೆರೆ ಕಟ್ಟಿದಾರ, ದೇವಸ್ಥಾನ ಕಟ್ಟಿದಾರ. ಇತಿಹಾಸ ಗೊತ್ತಿಲ್ಲ, ಅವ್ರು ಭಾಳ ಮಂದಿ ಏನೇನು ಹೇಳ್ತಾರೆ. ಸೊರಟೂರಿನಿಂದ ಹೋಗುವಾಗ ಶಂಭು ಮಾಡಿ ಒಂದು ದೇವಸ್ಥಾನದ ಎಲ್ಲಿ ಸೊರಟೂರಿನಾಗ, ಗದಗ ಜಿಲ್ಲೆ ಸೊರಟೂರಿನಾಗ ಅಲ್ಲಿ ಉದ್ಭವ ಲಿಂಗ. ಆ ಉದ್ಭವ ಲಿಂಗನ್ನ ಪೂಜೆ ಮಾಡ್ಲಿಕ್ಕಿಂತ ನಾ ಬಿಟ್ಟು ಹೋದ್ರೆ ಹೆಂಗ ಅಂತೇಳಿ ತೊಗೊಂಡು ಹೋಗ್ತಾರೆ. ಯಾರೋ ಬೆಳ್ಳಿಯಪ್ಪ ಶಿವಾಜಿ ಮಹಾರಾಜರ ಮೂಲಪುರು ತೊಗೊಂಡೇ ಹೋಗ್ತಾರೆ. ಆ ದೇವಸ್ಥಾನ ಶಿಖರ್ ಚಿಕ್ಕಣಾಪುರದ ಬೆಟ್ಟದ ಮೇಲೆ ಗುಡ್ಡದಾಗ ಶಂಭು ಮಹಾದೇವನ ದೇವಸ್ಥಾನ ಕಟ್ಟಿದಾರೆ. ತನ್ನ ದನಕರುಗಳ ಸಲುವಾಗಿ ಒಂದು ಕೆರೆ ಕಟ್ಟಿದಾನೆ ಭಾಳ ದೊಡ್ಡದು. ಇವತ್ತಿಗೂ ನೀವು ಅದು ಪವಿತ್ರವಾದಂಥ ಕೆರೆಯದ ದೇವಸ್ಥಾನ ಶಂಭು ಮಹಾದೇವ ದೇವಸ್ಥಾನ. ಶಂಭು ಮಹಾದೇವ ಅಂತಂದರೆ ಯಾರಿಗೆ ಅಂತಾರೆ ಅಂದ್ರೆ, ಶ್ರೀಶೈಲ ಮಲ್ಲಿಕಾರ್ಜುನ ಶಂಭು ಮಹಾದೇವ ಅಂತ. ಅದಕ್ಕೆ ಇತಿಹಾಸ ಗೊತ್ತಿಲ್ಲ ಅಂತವ್ರು ಏನೇನು ಹೇಳ್ತಾರೆ. ಮರಾಠ ಅಭಿವೃದ್ಧಿ ಮಂಡಳಿ ಮಾಡಿರ್ತಕ್ಕಂಥದ್ದು, ನಿಗಮ ಮಾಡಿರ್ತಕ್ಕಂಥದ್ದು, ಮರಾಠ ಸಮಾಜದಲ್ಲೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಬಡವ ಸಮಾಜ. ಆ ಬಡವ್ರ ಮಕ್ಕಳಿಗೆ ಇವತ್ತು ನಾವು ಬೇರೆ ಬೇರೆ ನಿಗಮದಿಂದ ಕೊಡ್ತೇವೆ. ದೇವರಾಜರ ನಿಗಮದಿಂದ ಕೊಡ್ತೀವಿ, ಅಂಬೇಡ್ಕರ್ ನಿಗಮದಿಂದ ಕೊಡ್ತೀವಿ, ಆದಿಜಾಂಬವ ನಿಗಮದಿಂದ ಕೊಡ್ತೀವಿ, ಸಿಡ್ಕರ್ದಿಂದ ಕೊಡ್ತೀವಿ, ಹೀಗೆ ಬೇರೆ ಬೇರೆ, ಈಗ ವಾಲ್ಮೀಕಿ ನಿಗಮದಿಂದ ಕೊಡ್ತೀವಿ, ಹೀಗೆ ಬೇರೆ ಬೇರೆ ನಿಗಮದಿಂದ ಸಾಲ ಸೌಲಭ್ಯ ಆ ಮಕ್ಕಳಿಗೆ ಓದಲಿಕ್ಕೆ ಅದು ಅನುಕೂಲಕ್ಕೆ. ಆಮೇಲೆ ಕೇಳಕ್ಕೆ ಪ್ರಶ್ನೆ ನಾನು ಬೆಳೆತಕ್ಕೂದನ್ನು ಕಾಜು ಮಾಡಬೇಕು ಮಾಡಲಿಕ್ಕೆ ಅವರು ಆರ್ಥಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ. ಈಗ ನಮ್ಮ ಕರ್ನಾಟಕ 724 ಶಾಸಕರಲ್ಲಿ ಕ್ರಿಯಾಶೀಲ ಶಾಸಕರೆಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಕ್ರಿಯಾಶೀಲ ಶಾಸಕರು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ದೇವರ ಸರ್ಕಾರದ ಯೋಜನೆಗಳ, ರಾಜ್ಯದ ಯಡಿಯೂರಪ್ಪ ಸರ್ಕಾರದ ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹೌಸ್ನಲ್ಲಿ ಅದು ಮಾತಾಡಲಿಕ್ಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.